ನೀವು ಅರವತ್ತು ಸಾವಿರ ಆಗಿದೆ ಅಂತ ಛೇ, ಇದೆಂತಹ ದುಸ್ಥಿತಿ! ಬಸವರಾಜ ಬೊಮ್ಮಾಯಿಯವರೇ, ಮಾಜಿ ಮುಖ್ಯಮಂತ್ರಿಯಾಗಿ ವಯಸ್ಸಿನಲ್ಲಿ ಹಿರಿಯರಾಗಿ ಕಿರಿಯ ವಯಸ್ಸಿನ ಬಿಸಿ ಪಾಟೀಲ್ ಅವರ ಕಾಲಿಗೆ ಬೀಳೋದ ನಿಮ್ಮದು ದಯನೀಯ ಸ್ಥಿತಿ ಅಂತ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಅಣಕಿಸ್ತಾ ಇದೆ. ಗೋ ಬ್ಯಾಕ್ ಬೊಮ್ಮಾಯಿ ಅಭಿಯಾನ ಶುರುವಾಗದಿರ್ಲಿ ಅಂತ ಆಂಟಿಸಿಪೇಟರಿ ಬೇಲ್ ತೆಗೆದುಕೊಳ್ತಾ ಇರೋದಾ, ಅಥವಾ ಟಿಕೆಟ್ ವಂಚಿತ ಪಾಟೀಲರನ್ನ ಓಲೈಸಿಕೊಳ್ತಾ ಇರೋದಾ? ಬೊಮ್ಮಾಯಿಯವರ ಇಂತಹ ಶರಣಾಗತಿಯ ಸ್ಥಿತಿ ದಯನೀಯವಾಗಿದೆ ಅಂತ ಕಾಂಗ್ರೆಸ್ ಬರೆದುಕೊಂಡಿದೆ. ಬಸವರಾಜ ಬೊಮ್ಮಾಯಿಯವರಿಗೆ ಹಾವೇರಿ ಕ್ಷೇತ್ರದ ಲೋಕಸಭಾ ಟಿಕೆಟ್ ಸಿಕ್ಕಿದೆ. ಈ ಟಿಕೆಟ್ಗಾಗಿ ಈಶ್ವರಪ್ಪ ತನ್ನ ಮಗನಿಗೆ ಕೊಡಿಸಬೇಕು ಅಂತ ಸಾಕಷ್ಟು ಕಸರತ್ತು ನಡೆಸಿದ್ರು. ಹಾಗೇನೆ ಬಿಸಿ ಪಾಟೀಲ್ ಅವರು ಕೂಡ ಆಕಾಂಕ್ಷಿಯಾಗಿದ್ರು. ಆದ್ರೆ ಫೈನಲಿ ಬೊಮ್ಮಾಯಿಯವರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕಿದೆ. ಹೀಗಾಗಿ ಬಿಸಿ ಪಾಟೀಲ್ ಅವರನ್ನ ಭೇಟಿ ಮಾಡಿ ಬೆಂಬಲವನ್ನ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಬೊಮ್ಮಾಯಿ ಬಿಸಿ ಪಾಟೀಲ್ ಅವರ ಕಾಲಿಗೆ ಎರಕ್ತಾ ಇರೋ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಈ ವಿಡಿಯೋವನ್ನ ಇಟ್ಕೊಂಡು ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ವ್ಯಂಗ್ಯದ ಮಾತುಗಳನ್ನ ಆಡ್ತಾ ಇದೆ. ಕಳಿಸ್ತೀನಿ.